Wow, great, superb. ஒன்லே டீம் வர்க். லேடி ராக்ஸ்டர் உட்க முடியாது. ಕನ್ನಡದ ಲೇಡಿ ರಾಕ್ ಸ್ಟಾರ್. ಹಾಯ್ ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಶ್ರೀಧರ್ ಸಂಭ್ರಮ ಮಾತಾಡ್ತಿದ್ದೇನೆ. ಈಗಷ್ಟೇ ವೇದಶ್ರೀ ಅವ್ರದ್ದು ಆಲ್ಬಮ್ ನೋಡಿದೆ, ಆಲ್ಬಮ್ ಸಾಂಗು ಪವರು ನಮ್ಮ ಪವರು ಅಂತ. ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂಡ್ ಗ್ಲಾಡ್ ಅಬೌಟ್ ದಿ ಆಲ್ಬಮ್ ಬಿಕಾಸ್ ಒಬ್ಬ ಸೋಲೋ ಆರ್ಟಿಸ್ಟ್ ಆಗಿ ಅವರು ಈ ರೀತಿ ಕಾಣಿಸ್ಕೊಂಡಿರೋದು ತುಂಬಾನೇ ಖುಷಿ ಕೊಡೋಂಥದ್ದು ಪ್ರತಿಯೊಬ್ಬರಿಗೂ ನೋಡೋವ್ರಿಗೂ. ಮ್ಯೂಸಿಕ್ ಸೈಡ್ ಪ್ರದೀಪ್ ವರ್ಮ ಅವರು ತುಂಬ ಅದ್ಭುತವಾಗಿ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ ಆ್ಯಂಡ್ ಸೌಂಡಿಂಗ್ ಎಸ್ಪೆಷಲಿ ದ ರಿದಮ್ ಪಾರ್ಟ್ಸ್ ಅಂಡ್ ಎವ್ರಿಥಿಂಗ್ ಇಸ್ ಬಿನ್ ಡನ್ ಸೋ ಆಕ್ಯುರೇಟ್ಲಿ. ಅದು ಅಪ್ಪು ಸರ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅವರೇ ಬಂದು ಇದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಫೀಲ್ ಆಗುತ್ತೆ ವಿತ್ ದಟ್ ಕೈಂಡ್ ಆಫ್ ಸಾಂಗ್ ಒನ್ ದೇರ್ ಕಂಪೋಸ್ಟ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಸೋಮಾರ್ಪೇಟ್, ಕಿರಣ್ ಸೋಮಾರ್ಪೇಟ್ ಅವರು ಅವರ ಒಂದು ಡಿ ಒ ಪಿ ಕೆಲಸ ಅಷ್ಟೇ ಏನು ಇವ್ರನ್ನ ರಾಕ್ ಸ್ಟಾರ್ ಆಗಿ ತೋರಿಸೋದ್ರಲ್ಲಿ ಅವರು ಅಷ್ಟು ಅದನ್ನು ಅಂದರೆ ಅದಕ್ಕೆ ಅವ್ರ ತಕ್ಕಂಥ ನೈಪುಣ್ಯತೆ ತುಂಬ ಚೆನ್ನಾಗಿ ಅಳವಡಿಸಿದ್ದಾರೆ. ಎಡಿಟಿಂಗ್ ಅನ್ನೋದು ಆಸ್ಪೆಕ್ಟು ಬೇರೆ ಬೇರೆ ಶಾರ್ಟ್ಸ್ನ ತೊಗೊಂಡು ಅದಕ್ಕೆ ಸೇರಿಸಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಇನ್ ದಟ್ ಆಸ್ಪೆಕ್ಟ್ ದ ಟೆಕ್ನಿಕಾಲಿಟೀಸ್ ಲೈಕ್ ಹೌ ಇಟ್ ಶುಡ್ ಲುಕ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ. ಸೊ ಅದು ಸಿಂಕ್ ಮಾಡಿರೋದು, ಆ ರಿದಮ್ಗೆ ಸಿಂಕ್ ಮಾಡಿರೋದು, ಮತ್ತು ಎಲ್ಲ ಈ ವಿಡಿಯೋ ಆ ವಿಡಿಯೋ ಒಂದೇ ಅನ್ನೋ ಥರ ಮಾಡಿ ಅದನ್ನು ನಿರೂಪಿಸಿರೋದು ಇಟ್ಸ್ ಅಮೇಝಿಂಗ್. ನಿಜವಾಗ್ಲು ರಿಯಲಿ ಹ್ಯಾಪಿ ದಟ್ ವೇದಶ್ರೀ ಹ್ಯಾಸ್ ಕಮ್ ಔಟ್ ವಿತ್ ಸಚ್ ಅನ್ ಆಲ್ಬಮ್. ಇಟ್ಸ್ ರಾಕಿಂಗ್, ಯಾವುದು ಇದೊಂಥರ ಬಾಲಿವುಡ್ಗೂ ಏನು ಕಡಿಮೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸರ್ವೇಶ್ ಅವರು ಅದ್ಭುತವಾಗಿ ಇದಕ್ಕೆ ಲಿರಿಕ್ಸ್ ಬರೆದಿದ್ದಾರೆ, ವೆರಿ ಟ್ಯಾಲೆಂಟೆಡ್, ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್. ಸೌಂಡಿಂಗ್ಗೆ ಬರೀತಾರೆ, ಆ ಪದಗಳು ತುಂಬ ಜೋಡಣೆ ಆ ಪವರ್ಗೆ ತುಂಬ ನಿಲುಕ್ತಾ ಇದೆ. ಸೊ ಆ ಪವರ್ಗೆ ನಿಜವಾದ ಪವರ್ ಆ ವರ್ಡಿಂಗ್ಸ್ ಕೊಟ್ಟಿದ್ದಾರೆ. ಮತ್ತು ಸಿಂಗಿಂಗ್ ವೇದಶ್ರೀ ಅವರು ಎಲ್ಲ ಜೊತೆ ಸೇರಿ ಈವನ್ ಕಾಸ್ಟ್ಯೂಮ್ ಡಿಸೈನರಿಂದ ಹಿಡಿದು ಪ್ರತಿಯೊಬ್ಬರು. ಸೊ ಕನ್ನಡಕ್ಕೆ ಒಂದು ಹೊಸ ರಾಕ್ ಸ್ಟಾರ್ ಎಂಟ್ರಿ ಆಗಿದ್ದಾರೆ ವೇದಶ್ರೀ ಅವರು. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್.